ಕಾಟೇರ ಸಿನಿಮಾದ ಕಂಟೆಂಟು, ಸಿನಿಮಾದ ರೆಸ್ಪಾನ್ಸ್ ಇವತ್ತು ವಿಶ್ವದಾದ್ಯಂತ ಹಬ್ಬಿದೆ. ಬಟ್ ಈ ಸಿನಿಮಾ ರಿಲೀಸ್ಗೂ ಮುನ್ನ ಮನೆ ಮನಗಳಿಗೆ ತಲುಪಿಸುವಂಥ ಕೆಲಸನ ಮಾಡಿದ್ದು ನಿರ್ದೇಶಕರಾದಂಥ ಮಹೇಶ್ ಅವರು. ಸೊ ಈ ಒಂದು ಕಾಟೇರದ ಗೆಲುವಲ್ಲಿ ಅವ್ರದ್ದು ಕೂಡ ಪಾಲಿದೆ. ತಿಂಗಳುಗಟ್ಟಲೆಯಿಂದ ಶ್ರಮಪಟ್ಟು ಓಡಾಡಿದ್ದಾರೆ. ಬಟ್ ಆ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಯಾಕಂದರೆ ಬೆಳಿಗ್ಗೆ 12 ಗಂಟೆಯಿಂದ ಇಲ್ಲಿ ತನಕ ಏನು ಶೋ ಆಗಿಲ್ಲ, ಅದೆಲ್ಲ ಹೌಸ್ಫುಲ್ ಆಗಿದೆ. ಸೊ ಕಾಟೇರ ಸಕ್ಸಸ್ ಸಂಭ್ರಮದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಸರ್. ಸಿನಿಮಾ ಒಂದು ಸಿನಿಮಾನ ಒಂದಷ್ಟು ಶೋಗಳಲ್ಲೇ ಗೆದ್ದಿದೆ ಅಂತ ಒಂದು ಹೇಳ್ತೀವಲ್ಲ, ಅಂದರೆ ಜನ ಒಪ್ಕೊಂಡು ಈ ಸಿನಿಮಾ ಅದ್ಭುತವಾಗಿದೆ, ಜನ ನೋಡಿ ನೋಡ್ತಾರೆ, ಗೆಲ್ಲಿಸ್ತಾರೆ ಅಂತ ಆ ಒಂದು ಪರಿಪೂರ್ಣ ಭಾವ ಇರುತ್ತಲ್ಲ, ಹೇಗೆ ಅನಿಸ್ತಾರೆ ಈಗ ಕಾಟೇರ ಗೆಲುವು? ತುಂಬ ಖುಷಿ ಆಗ್ತದೆ. ಮೊನ್ನೆ ಡಿ ಬಾಸ್ ಅವ್ರ ಜೊತೆ ಸಿನಿಮಾ ನೋಡಿದ್ಕೂ, ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ಕೂ, ಇವತ್ತು ಅಭಿಮಾನಿಗಳ ಬಂದ ರಿವ್ಯೂವಿಂದ ಜಸ್ಟ್ ಒಂದು ಬುಕ್ ಮೈ ಶೋದು ಮಾತ್ರ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ಮಧ್ಯಾಹ್ನ ತನಕ 1.5-2,000 ಪರ್ ಹವರ್ಗೆ ಬುಕ್ ಆಯ್ತಾ ಇತ್ತು. ಮಿಡ್ ನೈಟ್ ಶೋ ಆದಮೇಲೆ ಬೆಳಿಗ್ಗೆ 8 ಗಂಟೆಗೆ 4,000 1 ಅವರ್ಗೆ ಬುಕ್ ಆಗ್ತಾ ಇತ್ತು. ಇವಾಗ 8,200 ಟಿಕೆಟ್ಗಳು ಪರ್ ಅವರ್ಗೆ ಬುಕ್ ಆಗ್ತಾ ಇದೆ. ಇದೆಲ್ಲ ಮೌತ್ ಪಬ್ಲಿಸಿಟಿಯಿಂದ, ನೀವು ಮಾಡ್ತಾ ರಿವ್ಯೂಗಳಿಂದ, ಆನೆಸ್ಟ್ ರಿವ್ಯೂಗಳಿಂದ ಇದೆಲ್ಲ ಸಾಧ್ಯ ಸರ್. ನಾನು ಈಗ ಮಾಹಿತಿ ಪ್ರಕಾರ, ನನಗೆ ರಾಕ್ಲೈನ್ ಸರ್ ಆಫೀಸರಿಂದ ಬಂದ ಮಾಹಿತಿ ಪ್ರಕಾರ, 322,000 ಟಿಕೆಟ್ಗಳು ಮೊದಲ ದಿನದ ಶೋರ್ಟ್ ಔಟ್ ಆಗಿದೆ. ಅಂದರೆ 5 ದಿನದಿಂದ ಏನು ಬುಕ್ ಆಗ್ತಾ ಬಂತು, 50,000 1,00,000 ಅದೆಲ್ಲ ಬುಕ್ ಆಗಿ ಇವತ್ತಿಗೆ ಕರೆಕ್ಟಾಗಿ 1 ದಿನದೊಂದು 3.25 ಲಕ್ಷ ಟಿಕೆಟ್ ಶೋರ್ಟ್ ಔಟ್ ಆಗಿದೆ. ರಿಲೀಸ್ಗೂ ಮೊದಲೇ ಒಂದು 4-5 ದಿನದ ಹಿಂದೆ ಬುಕಿಂಗ್ ಆನ್ಲೈನ್ ಬುಕಿಂಗ್ ಓಪನ್ ಆಗಿತ್ತು, ಅಲ್ಲೇ ದಾಖಲೆ ಏನು ಬರೆದಿತ್ತು, ಅಷ್ಟು ದಿನಗಳಲ್ಲೇ ಒಂದು 2-2.5 ಕೋಟಿ ರಿಲೀಸ್ಗೂ ಮೊದಲೇ ಗಳಿಸಿತ್ತು. ಸೊ ಇವತ್ತಿನ ಒಂದು ಈ ಇಷ್ಟು ಶೋ ಇದೆಯಲ್ಲ, ಕಲೆಕ್ಷನ್ ವಿಚಾರದಲ್ಲಿ ಎಷ್ಟಾಗಿದೆ ಅಂತ ನಿಮ್ಮ ಮಾಹಿತಿ ಪ್ರಕಾರ? ಸರ್, 24 ಗಂಟೆ ಇದನ್ನು ಕಳಿಬೇಕಾಗಿದೆ ಇವಾಗ, ಅದು ಕಳಿಬೇಕು. ಬಟ್ ಒಂದು ಮಾಹಿತಿ ಪ್ರಕಾರ ನನಗೆ, ನಾನು ಕಲೆಕ್ಟ್ ಮಾಡ್ತಾ ಇರ್ತೀನಿ ಎಲ್ಲ ಕಡೆ ಕಾಲ್ ಮಾಡಿ ಏನಾಗ್ತದೆ, ಯಾವ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ ಎಲ್ಲನೂ ಕಲೆಕ್ಟ್ ಮಾಡಿದ್ರೆ, ಆಲ್ರೆಡಿ ಡಿ ಬಾಸ್ ಅವರ 55 ಸಿನಿಮಾಗಳ ಮೊದಲ ದಿನದ ಕಲೆಕ್ಷನ್ ಏನಿತ್ತು ಅದೆಲ್ಲ ಬ್ರೇಕ್ ಆಗೋಗಿದೆ. ಸೊ ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಗೊಂದು ಒಳ್ಳೆ ಏನು ರಿಪೋರ್ಟ್ ಇದೆ ಅಂತ ಗೊತ್ತಾಗುತ್ತೆ, ಒಂದು ಒಳ್ಳೆ ನಂಬರ್ ಸಿಗುತ್ತೆ ಏನು ಅನ್ನೋದು. ಅದಕ್ಕೆ ಸಂಬಂಧಪಟ್ಟಂಗೆ 3.25 ಲಕ್ಷ ಜನ ನೀವು ನೋಡಿದ್ದಾರೆ ಅಂದರೆ, ಇನ್ನು ಟೋಟಲ್ ಬುಕ್ ಮೈ ಶೋ ಆ್ಯಂಡ್ ಅದರ್ಸಲ್ಲಿ ಲೆಕ್ಕ ಕಳಿ ಎಷ್ಟು ಆಗಿರ್ಬೋದು ಅಂತ. ಎಷ್ಟು ಶೋಗೆ ಹೌಸ್ಫುಲ್ ಆಗಿದೆ, ಗುರುದಾಶ್ ಪೆಣ್ಣವ್ರ ಹತ್ರ ಮಾತಾಡ್ತಾ ಇದೆ, 89% ಅವರ ಕಡೆ ಅವರು ಮಾಡಿದ ಹೈದರಾಬಾದ್ ಕರ್ನಾಟಕ ಎಲ್ಲ ಶೋಗಳು 3 ದಿನ ಶೋರ್ಟ್ ಔಟ್ ಆಗಿದೆ ಹೈದರಾಬಾದ್ ಕರ್ನಾಟಕ. ಅವ್ರ ಗ್ರಾಸೇ ಬೇರೆ ಇದೆ ಅವ್ರ ಅಂದಾಜು. ಬಟ್ ಇವತ್ತು 2-2.5-3 ಗಂಟೆ, ಬಟ್ 8:30-9 ಗಂಟೆ ಕಳೀತಾರಂಗೇನೆ ನಿಮ್ಗೆ ಒಳ್ಳೆ ನಂಬರ್ ಸಿಗುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ಅವ್ರ ಅಭಿಮಾನಿಗಳಿಗೆ, ಡಿ ಬಾಸ್ ಅವ್ರು ಮಾಡಿದಂಥ 55 ಸಿನಿಮಾಗಳ ಮೊದಲ ದಿನದ ರೆಕಾರ್ಡ್ ಆಲ್ರೆಡಿ ಬ್ರೇಕ್ ಆಗಿದೆ, ಹೊಸ ದಾಖಲೆ ನಿರ್ಮಾಣ ಆಗ್ತಾ ಇದೆ. ಆ ನಂಬರ್ನ ಸದ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಸರ್, ಬೇರೆ ಮುಖಾಂತರ ಗೊತ್ತಾಗುತ್ತೆ. ಹೊರಗಡೆಯಿಂದ ಆಲ್ರೆಡಿ ನೀವು ಗೊತ್ತಾಗುತ್ತೆ ಅಂತ ಹೇಳ್ತಿರೋ ವಿಚಾರ ಕೆಳಗಡೆ ಮಾತಾಡ್ತಿರೋ ಒಂದಷ್ಟು ಜನ. ಸೊ 11 ಕೋಟಿ ಕಲೆಕ್ಷನ್ ಆಗಿದೆ ಒಂದು ಮೊದಲ ದಿನದ ಅಂತ ಒಂದಷ್ಟು ಇದೆ. ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ, ಅದು ಎಷ್ಟು ಕೋಟಿ ಆಗಿದೆ ಅಂತ ಗೊತ್ತಿಲ್ಲ. ಇನ್ನು ಕೆಲವೇ ಗಂಟೆ ಹೋಗ್ಬೇಕು ಸರ್, ಇವಾಗ ಏನೇ ಮಾಡಿದ್ರೆ ಹೂವು ಅಪ್ಪೋ ಆಗುತ್ತೆ, ಅದಕ್ಕೆ ಇನ್ನೊಂದು ಯಾರೋ ಟ್ರೋಲ್ ಮಾಡ್ತಾರೆ, ಇಷ್ಟ ಆಗಿದೆಯಾ, ಇನ್ನು ಶೋ ನಡೀತಾ ಇದೆ ಅನ್ನೋದೆಲ್ಲ ಇರುತ್ತೆ. ಕೆಲವೇ ಗಂಟೆಲ್ಲಿ ನಿಮಗೆ ಲೆಕ್ಕಾಚಾರ ಗಾಂಧಿನಗರ ಪಂಡಿತರುಗಳೇ ಕೊಡ್ತಾರೆ. ಗಾಂಧಿನಗರ ಇರುವಂಥ ಹಲವಾರು ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ಗಳು ಮಾಹಿತಿ ತಗೋತಾರೆ ಯಾವ್ಯಾರ ಎಷ್ಟಾಗಿದೆ ಅಂತ. ಅವ್ರುಗಳೇ ನೀವು ಕಾಲ್ ಮಾಡಿ ಹೇಳ್ತಾರೆ, ನೀವು ಕಾಲ್ ಮಾಡಿ ಅವರೇ ಹೇಳ್ತಾರೆ, ನಾವು ಹೇಳತ್ತೀನಿ ಕೇಳಿಲ್ಲ. ನಾವು ಹೇಳಿದ್ರೆ ಸಾವಿರ ಸಮಸ್ಯೆಗಳಿರುತ್ತೆ, ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ, ಬೇರೆ ತೊಂದರೆ ಆಗುತ್ತೆ. ಅದರಿಂದ ನೀವು ಹೇಳಿದ ನಂಬರ್ ನನಗೆ ಗೊತ್ತಿಲ್ಲ, ನಿಜನ ಸುಳ್ಳೋ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಡಿ ಬಾಸ್ ರೆಕಾರ್ಡ್ ಅವರು ಡಿ ಬಾಸ್ ಆಲ್ರೆಡಿ ಬ್ರೇಕ್ ಮಾಡೋಕ್ಕೋಗಿದೆ, ಹೊಸ ದಾಖಲೆ. ಒಂದು ಮಾತು ಹೇಳ್ತೀನಿ, ಕ್ರಾಂತಿ ರಾಬರ್ಟ್ಗಿಂತ ಎರಡು ಪಟ್ಟು ನೀವು ಗ್ರಾಸ್ ತೆಗೆದು ನೋಡಿ ಅವ್ರು ಎಷ್ಟಿತ್ತು ಅಂತ, ಕ್ರಾಂತಿ ಆ್ಯಂಡ್ ರಾಬರ್ಟ್ 2 ಪಟ್ಟು ಮೊದಲ ದಿನದ ಗ್ರಾಸ್ ಕಲೆಕ್ಷನ್ ಆಗಿದೆ ಸರ್. ದರ್ಶನ್ ಸರ್, ಈ ಥರದ ಒಂದು ಸಿನಿಮಾ ಮೂಲಕ ಮತ್ತಷ್ಟು ಮನೆ ಮನೆಗಳನ್ನು ತಲುಪಿದ್ದಾರೆ ಆ್ಯಕ್ಚುಲಾಗಿ. ಯಾಕಂದರೆ ಒಂದಷ್ಟು ಆರಂಭದಲ್ಲಿ ಅಂದ್ಕೊಂಡಿದ್ರು ರೈತ ಕ್ರಾಂತಿಯ ಇದಿಷ್ಟೇ ಇರ್ಬೋದು ಅನ್ನೋ ಥರ ಇತ್ತು. ಬಟ್ ಒಳಗಡೆ ಬಂದು ಕೂತ್ಕೊಂಡಾಗ ಬೇರೆ ಜಗತ್ತು ಓಪನ್ ಆಗ್ತಾ ಇದೆ. ಸಾಕಷ್ಟು ಸಮಾಜದ ಬಗ್ಗೆ, ಜಾತಿ ವ್ಯವಸ್ಥೆ ಬಗ್ಗೆ, ಎಲ್ಲದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಈ ಸಿನಿಮಾದಲ್ಲಿ. ಸರ್, ಇವತ್ತು ಅವರೊಬ್ಬ ದೊಡ್ಡ ಸೂಪರ್ ಸ್ಟಾರ್ ಸರ್. ಅವ್ರು ಯಾವ ಸಿನಿಮಾ ಇವತ್ತು ಗನ್ ಇಟ್ಕೊಂಡು ಅಥವಾ ರೌಡಿಸಮ್ ಏನೋ ಒಂದು ಸಿನಿಮಾ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಒಬ್ಬ ಸೂಪರ್ ಸ್ಟಾರ್ ಜವಾಬ್ದಾರಿ ಅಂದರೆ 10 ಸಿನಿಮಾ ಮಾಡಿದ್ರೆ ಈ ಥರ ಒಂದು ಸೋಷಿಯಲ್ ಮೆಸೇಜ್ ಇರುವಂಥದ್ದು ಮಾಡಬೇಕಾಗತ್ತೆ. ಏಕೆಂದರೆ ಅಸಂಖ್ಯಾತ ಕೋಟ್ಯಾಂತರ ಜನ ಅಭಿಮಾನಿಗಳು, ಡೈಹ್ಯಾಟ್ ಫ್ಯಾನ್ಸು, ದರ್ಶನ್ ಸಾರ್ಗಿದ್ದಾರೆ. ಈ ಥರ ಒಂದು ಜಾತಿ ಪದ್ಧತಿ ಬಗ್ಗೆ, ಈ ಥರದ ಒಂದು ಸಮಾಜಮುಖಿ ಕೆಲಸದ ಬಗ್ಗೆ ಅವ್ರು ಹೇಳಿದಾಗ ಖಂಡಿತ ಹಲವಾರು ಬದಲಾವಣೆಗಳಾಗುತ್ತೆ. ಬಾಸ್ ಹೇಳ್ತವ್ರೆ ಅಂತ ಹೇಳಿದಾಗ ಖಂಡಿತ ಅದು ಸಮಾಜದ ಮೇಲೆ ಮತ್ತು ಜನಗಳ ಮೇಲೆ ಪರಿಣಾಮ ಬೀಳುತ್ತೆ. ತರುಣವರು ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಸರ್. ನಾನು ಯಾವಾಗಲೂ ನಿರ್ದೇಶಕರಿಗೆ, ತರುಣ್ ಸರ್ಗೆ ಹೇಳ್ತಾ ಇದ್ದೆ ಸರ್, ಯಾರು ಡಿ ಬಾಸ್ ಸರ್ನ ಅಥವಾ ಯಾರು ಯಾವ ನಿರ್ದೇಶಕ
ಒಬ್ಬ ನಟನ ಅಭಿಮಾನಿಯಾಗಿ ಪ್ರೀತಿಸ್ತಾನೆ, ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ ಕಾಟ್ಯಾರ ಅಂತ ಸಿನಿಮಾಗಳನ್ನ. ನಾನು ಎಲ್ಲೋ ಕಮರ್ಷಿಯಲ್ಲೋ ರೀಬಾಸರ್ದು ಡೇಟ್ ಸಿಕ್ತು ಅಂತ ಮಾಡೋಕ್ಕೆ ಬಂತು ಅಂತ ಹೇಳಿದ್ರೆ ಯಾವುದೋ ಒಂದು ನಾರ್ಮಲ್ ಸಿನಿಮಾ ಮಾಡ್ಬೋದು ಸರ್. ಅವ್ರು ಅಷ್ಟು ಅವ್ರನ್ನ ಒಬ್ಬ ಅಭಿಮಾನಿಯಾಗಿ ತರುಣ್ ಅವರು ಆರಾಧಿಸಿರೋದಕ್ಕೆ ಮಾತ್ರ ಇಂಥ ಒಂದು ಕಾಟ್ಯಾರ ಸಿನಿಮಾ ಬರೋಕ್ಕೆ ಸಾಧ್ಯ. ಮಾಸ್ತಿಯವ್ರ ಡೈಲಾಗ್ ಆಗ್ಬೋದು, ಅದು ಕನ್ನಡ ಆಸ್ತಿಯವರು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ. ಮಚ್ಚು ಒಡವೆ ಥರ ಇರಬಾರ್ದು, ಒಡೆಯೋ ಥರ ಇರಬೇಕು ಅನ್ನೋ ಆ ಡೈಲಾಗ್ಗಳು. ಲಾಸ್ಟಲ್ಲಿ ಜಾತಿ ನಮಗೆ ಗೊತ್ತಿಲ್ಲ ಅಷ್ಟು ಜಾತಿಗಳು ಉಟ್ಕೊಂಡಿದ್ದೆ ಒಂದು ಕೆಲಸಕ್ಕೆ, ಒಂದು ಐಡೆಂಟಿಫೈ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದು ಅಂತ ಡೈಲಾಗ್ಗಳು ಕಣ್ಣಲ್ಲಿ ನೀರು ತರಿಸುತ್ತೆ. 389 ಥಿಯೇಟ್ರು, 72 ಮಲ್ಟಿಪ್ಲೆಕ್ಸು, 1670 ಶೋ, ಗ್ರಾಸ್ ಕಲೆಕ್ಷನ್ ರೆಕಾರ್ಡ್ ದಾಡ್ಕೊಂಡು ಹೋಗ್ತಾ ಇದೆ. ರಾಕ್ಲೈನ್ ಸರ್ ಹತ್ರ ಮಾತಾಡಿದೆ, ತುಂಬ ಖುಷಿಯಾಗಿದ್ದಾರೆ. 1ನೇ ತಾರೀಕು ಒಂದು ಸರ್ಪ್ರೈಸ್ ಏನೋ ರೆಡಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅಭಿಮಾನಿಗಳಿಗಂತೂ ಒಂದು ಸರ್ಪ್ರೈಸ್ ಇರುತ್ತೆ, ತಂಡ ತಿಳಿಸುತ್ತೆ ಏನು ಅಂತ ಸಂಜೆ ಒಳಗಡೆ ಗೊತ್ತಾಗುತ್ತೆ. ರಾಕ್ಲೈನ್ ಸರ್ ಕಡೆಯಿಂದ ಡಿ ಬಾಸ್ ಸರ್ ಕಡೆಯಿಂದ ಒಂದು ಸರ್ಪ್ರೈಸ್ ಕಾದಿದೆ 1ನೇ ತಾರೀಕು ಹೊಸ ವರ್ಷಕ್ಕೆ. ಅದಾದ ನಂತರ ಈ ಸಂಭ್ರಮ ಹೆಂಗೆ ಕಂಟಿನ್ಯೂ ಆಗ್ತಾ ಇದೆ ಸರ್, ಈಗ ನೋಡಿದ್ರಲ್ಲ ಮಲಾಶಿಯವರು ಅವ್ರು ಎಷ್ಟೇ ದೊಡ್ಡ ನಟಿ ಆದರೂ ತಾಯಿನೇ. ಅವ್ರ ಕಣ್ಣಲ್ಲಿ ನೀರಿತ್ತು, ನೆನೆ ನನಗೆ ಕೇಳ್ತಾ ಇದ್ರು ಡಿ ಬಾಸ್ ಅವ್ರ ಸಿನಿಮಾ ನೋಡಿದ್ಮೇಲೆ ಹೆಂಗಿತ್ತು ಮಹೇಶ್ ನನ್ನ ಮಗಳು ಅಂತ. ನಾನು ಅನೆಸ್ಟಾಗಿ ಹೇಳಿದೆ ಅತ್ಯುತ್ತಮ ನಟಿ ಸಿಕ್ಕಿದ್ದಾರೆ ಕನ್ನಡದಲ್ಲಿ ಇರಲಿ ಅಮ್ಮ, ಅವ್ರು ತುಂಬಾ ಬೆಳೀತಾರೆ, ಬೆಳೀಲಿ ಅಂತ ಹೇಳಿದ್ದೀನಿ. ಸೊ ಓವರ್ ಆಲ್ ಇಷ್ಟಿದೆ ನನಗೆ ಬಂದಿದೆ ಮಾಹಿತಿ ಪ್ರಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆದಷ್ಟು ಬೇಗ ಅಫಿಷಿಯಲ್ ಆಗಿ ಕಲೆಕ್ಷನ್ ವಿಚಾರ ತಿಳಿಸ್ಕೊಡಿದ್ರೆ. ಥ್ಯಾಂಕ್ ಯು. ಸೊ ಇದಿಷ್ಟು ಮಹೇಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.